ಹಲೋ ಆಲ್, ನಾವು ಯಾವುದೇ ಮ್ಯಾಚ್ ತಗೊಂಡ್ರು ಡೊಮೆಸ್ಟಿಕ್ ಇಂದ ಇಂಟರ್ನ್ಯಾಷನಲ್ ಮ್ಯಾಚ್ ಗಂಟ ಮ್ಯಾಚ್ಗೂ ಮುಂಚೆ ಪಿಚ್ ರಿಪೋರ್ಟ್ ಅಂತ ಒಂದು ಸೆಗ್ಮೆಂಟ್ ನೋಡ್ತೀವಿ. ಸೊ ಈ ಪಿಚ್ ರಿಪೋರ್ಟ್ ಅಂದ್ರೆ ಏನು ಅನ್ನೋದೇ ಈ ವಿಡಿಯೋ. ಈ ಪಿಚ್ ರಿಪೋರ್ಟ್ ಬಂದ್ಬಿಟ್ಟು ಮ್ಯಾಚ್ ನೋಡೋರ್ಗೆ ಮಾತ್ರ ಅಲ್ಲ, ಅದೇ ಥರ ಟೀಮ್ ಮ್ಯಾನೇಜರ್ ಏನಿದ್ದಾರೆ, ಅದೇ ಥರ ಟೀಮ್ ಕ್ಯಾಪ್ಟನ್ಸ್ ಏನಿದ್ದಾರೆ, ಅವರೆಲ್ಲರಿಗೂ ಇದರಿಂದ ಹೆಲ್ಪ್ ಸಿಗುತ್ತೆ ಅನ್ಬೋದು. ಅದು ಹೇಗೆ ಅಂದರೆ, ಈ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನೋಡ್ಬಿಟ್ಟು ಅವರು ಪ್ಲೇಯಿಂಗ್ ಲೆವೆನಲ್ಲಿ ಯಾರ್ಯಾರು ಇಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅನ್ಬೋದು. ಯಾಕೆಂದರೆ ಒಂದೊಂದು ಪಿಚ್ ಬಂದ್ಬಿಟ್ಟು ಒಬ್ಬೊಬ್ಬರಿಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾದರೆ ಕ್ರಿಕೆಟಲ್ಲಿ ಯಾವ್ಯಾವ ಥರ ಪಿಚ್ ಬರುತ್ತೆ ಅಂದರೆ, ಕಾಮನ್ ಆಗಿ ಬರೋದು ಬಂದ್ಬಿಟ್ಟು ಮೂರು ಪಿಚ್ ಅನ್ಬೋದು. ಸೊ ಗ್ರೀನ್ ಪಿಚ್, ಡಸ್ಟಿ ಪಿಚ್, ಡೆಡ್ ಪಿಚ್. ಸೊ ಈ ಗ್ರೀನ್ ಪಿಚ್, ಡಸ್ಟಿ ಪಿಚ್, ಡೆಡ್ ಪಿಚ್ ಅಂದರೆ ಏನು ಅಂತ ನೋಡಿದ್ರೆ, ಫಸ್ಟ್ ತಗೊಂಡ್ರೆ ಗ್ರೀನ್ ಪಿಚ್, ಇಲ್ಲಿ ಪಿಚ್ ಮೇಲೆ ಹುಲ್ ಬೆಳೆದಿರುತ್ತೆ, ಅದೇ ಥರ ಮಾಯಿಶ್ಚರ್ ಕೂಡ ಇರುತ್ತೆ ಅನ್ಬೋದು. ವುಡ್ಲೆಂತ್ ಏರಿಯಾ ಏನಿದೆ ಇಲ್ಲಿ ತುಂಬಾ ಹುಲ್ಲಿರುತ್ತೆ. ಸೊ ಅದರಿಂದ ಫೇಸರ್ಸ್ಗಳೇನಿದೆ ಅವ್ರಿಗೆ ತುಂಬಾ ಹೆಲ್ಪ್ ಸಿಗುತ್ತೆ. ಆದರೆ ಇಲ್ಲಿ ಬಾಲ್ ಗ್ರಿಪ್ ಆಗದೇ ಇರೋ ಕಾರಣಕ್ಕೆ ಸ್ಪಿನ್ನರ್ಗೆ ಏನೇನಿದೆ ಅವ್ರಿಗೆ ತುಂಬ ಹೆಲ್ಪ್ ಸಿಗಲ್ಲ ಅನ್ಬೋದು. ಅದರಿಂದ ಯಾವುದೇ ಮ್ಯಾಚ್ ಗ್ರೀನ್ ಪಿಚ್ಚಲ್ಲಿ ನಡೆದ್ರೆ ಮೋಸ್ಟ್ಲಿ ಫೇಸರ್ಗಳಿರ್ತಾರೆ, ಅದಲ್ಲದೆ ಟೀಮ್ದು ಮೇನ್ ಸ್ಪಿನ್ನರ್ ಏನಿದೋ ಅವ್ರನ್ನ ಮಾತ್ರ ಹಾಕೊಂಡಿರ್ತಾರೆ ಅನ್ಬೋದು. ಮೋಸ್ಟ್ಲಿ ಈ ಥರ ಪಿಚ್ಗಳು ಬಂದ್ಬಿಟ್ಟು ಆಸ್ಟ್ರೇಲಿಯಾ, ಇಂಗ್ಲೆಂಡು, ಸೌತ್ ಆಫ್ರಿಕಾ ಈ ಥರ ಪಿಚ್ಗಳು ಕಂಡುಬರುತ್ತೆ. ಸೊ ಅದರಿಂದ ನೀವು ನೋಡ್ಬೋದು ನಮ್ಮ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ ಕಡೆ ಟೂರ್ ಹೋದ್ರೆ ಮೋಸ್ಟ್ಲಿ ಫೇಸರ್ಗಳಿರ್ತಾರೆ, ಅದಲ್ಲದೆ ಮೇನ್ ಸ್ಪಿನ್ನರ್ಗಳು ಮಾತ್ರ ಹಾಕೊಂಡಿರ್ತಾರೆ ಅನ್ಬೋದು. ಸೊ ನೆಕ್ಸ್ಟ್ ತಗೊಂಡ್ರೆ ಡಸ್ಟಿ ಪಿಚ್. ಇಲ್ಲಿ ರೋಲರ್ಗಳೇನಿದೆ ಅದನ್ನು ಯೂಸ್ ಮಾಡೋದು ತುಂಬ ಕಮ್ಮಿ ಅನ್ಬೋದು. ಸೊ ಅದಲ್ಲದೆ ಇಲ್ಲಿ ಸಾಫ್ಟ್ ಟ್ರ್ಯಾಕ್ಗಳಿರುತ್ತೆ, ಅದಲ್ಲದೆ ನೆಲ ತುಂಬಾ ಡ್ರೈ ಇರುತ್ತೆ, ಬಾಲ್ ತುಂಬಾ ಟರ್ನ್ ಆಗುತ್ತೆ. ಸೊ ಬಾಲ್ ಟರ್ನ್ ಆಗುತ್ತೆ ಅಂದ್ರೆ ಇಲ್ಲಿ ಸ್ಪಿನ್ನರ್ಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಸ್ಪಿನ್ನರ್ಗಳಿಗೆ ಈ ಥರ ಪಿಚ್ಗಳು ಹಬ್ಬ ಅನ್ಬೋದು. ಸೊ ಈ ಥರ ಪಿಚ್ಗಳು ಬಂದು ನಾರ್ಮಲಿ ಕಾಣಿಸೋದು ಬಂದ್ಬಿಟ್ಟು ನಮ್ಮ ಏಷ್ಯಾದಲ್ಲಿ ಅನ್ಬೋದು, ಅಂದರೆ ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಏನಿದೆ, ಸೊ ಇಲ್ಲೆಲ್ಲನೂ ಈ ಥರ ಪಿಚ್ಗಳೇ ಸಿಗುತ್ತೆ ಅನ್ಬೋದು. ಸೊ ಅದರಿಂದ ನೀವು ನೋಡ್ಬೋದು ಆಸ್ಟ್ರೇಲಿಯಾ ಪ್ಲೇಯರ್ಸು, ಇಂಗ್ಲೆಂಡ್ ಪ್ಲೇಯರ್ಸ್ ಎಲ್ಲ ಬಂದರೆ ನಮ್ಮ ಇಂಡಿಯಾದಲ್ಲಿ ಏನಿದೆ ಅವ್ರು ತುಂಬಾ ಇವಾಗ ಟೆಸ್ಟ್ ಮ್ಯಾಚ್ಗಳೆಲ್ಲ ತುಂಬಾ ಸ್ಟ್ರಗಲ್ ಆಗ್ತಾರೆ. ಸೊ ಅದಕ್ಕಿರೋ ಕಾರಣ ಬಂದ್ಬಿಟ್ಟು ಈ ಪಿಚ್ಚೇ ಅನ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಡೆಡ್ ಪಿಚ್. ಈ ಡೆಡ್ ಪಿಚ್ಚಲ್ಲಿ ಬಂದ್ಬಿಟ್ಟು ಮೋಸ್ಟ್ಲಿ ಟಿ ಟ್ವೆಂಟಿ ಮ್ಯಾಚ್ಗಳು ನಡೀತ ಅನ್ಬೋದು. ಇಲ್ಲಿ ರೋಲರ್ಗಳೇನಿದೆ ಅದನ್ನು ತುಂಬಾ ಯೂಸ್ ಮಾಡಿಬಿಟ್ಟು ಈ ಫ್ಲ್ಯಾಟ್ ಟ್ರ್ಯಾಕ್ ಮಾಡಿರ್ತಾರೆ ಅನ್ಬೋದು. ಅದೇ ಥರ ಇಲ್ಲಿ ಹುಲ್ಲಾಗಲಿ ಮಾಯಿಶ್ಚರ್ ಆಗಲಿ ಇರೋದಿಲ್ಲ. ಸೊ ಅದರಿಂದ ಫೇಸರ್ಗಳಿಗಾಗಲಿ ಸ್ಪಿನ್ನರ್ಗಳಿಗಾಗಲಿ ಇಲ್ಲಿ ಹೆಲ್ಪ್ ಸಿಗೋದಿಲ್ಲ ಅನ್ಬೋದು. ಸೊ ಅದರಿಂದ ನೀವು ನೋಡ್ಬೋದು ಟಿ ಟ್ವೆಂಟಿಗಳಲ್ಲಿ 200 ಓಡಿಯೋ ಟೀಮು, ಓಡಿಯೋಗಳಲ್ಲಿ 300 ಓಡಿಯೋ ಕೂಡ ಕಷ್ಟಪಡ್ತಾರೆ ಅನ್ಬೋದು. ಸೊ ಈ ಥರ ಪಿಚ್ಗಳು ಬಂದ್ಬಿಟ್ಟು ನಾರ್ಮಲಿ ಟಿ ಟ್ವೆಂಟಿ ಯೂಸ್ ಮಾಡೋದ್ರಿಂದ ಆ ಕಂಟ್ರಿ ಈ ಕಂಟ್ರಿ ಅಂತಿಲ್ಲ, ಪ್ರತಿ ಕಂಟ್ರಿಲೂ ಟಿ ಟ್ವೆಂಟಿ ಮ್ಯಾಚ್ಗಳಿಗೆ ನಾರ್ಮಲಿ ಈ ಥರ ಪಿಚ್ಗಳನ್ನ ಪ್ರಿಪೇರ್ ಮಾಡ್ತಾರೆ ಅನ್ಬೋದು. ಸೊ ಇದಿಷ್ಟು ಯಾವ ಪಿಚ್ಚು ಯಾವ ಥರ ಬಿಹೇವ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಟೈಮು ನಿಮಗೆ ಮ್ಯಾಚ್ಗೂ ಮುಂಚೆನೆ ರನ್ಸ್ ಜಾಸ್ತಿ ಹೋಗುತ್ತಾ ವಿಕೆಟ್ ಜಾಸ್ತಿ ಹೋಗುತ್ತಾ ಅಂತ ಪ್ರೆಡಿಕ್ಟ್ ಮಾಡ್ಬೋದು ಅನ್ಕೊಂತೀನಿ. ಅದೇ ಥರ ಡ್ರೀಮ್ ಲೆವೆನು ಈ ಥರ ಫ್ಯಾಂಟಸಿ ಕ್ರಿಕೆಟ್ ಯೂಸರ್ಸ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ಅನ್ಕೊಂತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್.